ನಿಮಿಷದಲ್ಲಿ ಆರೋಗ್ಯ, ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಒಂದೇ ನಿಮಿಷದಲ್ಲಿ ಆರೋಗ್ಯ, ಹೌದು ಒಂದು ನಿಮಿಷದಲ್ಲಿ ಆರೋಗ್ಯವನ್ನು ಗಳಿಸಲಿಕ್ಕೆ ಸಾಧ್ಯನಾ? ಇಲ್ಲ, ನಾವು ಸಾಧನೆಯನ್ನು ಮಾಡಬೇಕು, ನಾನು ಉಪಾಯವನ್ನು ಹೇಳ್ಕೊಡ್ಬೋದು. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಸಲ್ ಕ್ರ್ಯಾಂಪ್ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಮಸಲ್ ಕ್ರ್ಯಾಂಪ್ ಅನೇಕರನ್ನ ಕಾಡ್ತಾ ಇರುತ್ತೆ, ಬಾಳೆಕಾಯಿ ಬರುತ್ತೆ ಅಂತ ಹೇಳ್ತಾರೆ, ಕಾಲು ಕಾಫ್ ಮಸಲ್ಸು ಗಟ್ಟಿಯಾಗಿ ಕ್ರ್ಯಾಂಪ್ ಬರುತ್ತೆ, ತುಂಬ ಕಾಮನ್ ಆಗಿ ಮಸಲ್ ಕ್ರ್ಯಾಂಪ್ ಬರ್ತಾ ಇರುತ್ತೆ. ಈ ಮಸಲ್ ಕ್ರ್ಯಾಂಪನ್ನು ಕಡಿಮೆ ಮಾಡುವಂಥ ಸರಳ ಉಪಾಯವನ್ನು ಹೇಳ್ಕೊಳ್ಳಿಕ್ಕಿದ್ದೇನೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿಗೆ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ ಆತ್ಮೀಯರೇ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ತಂಡ, ನಮ್ಮ ವೈದ್ಯರ ತಂಡ ರೆಡಿ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ನಮ್ಮ ವೈದ್ಯರ ತಂಡಕ್ಕೆ ದೂರವಾಣಿ ಕರೆ ಮಾಡಲಿಕ್ಕೆ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ, ಒಂದು ವಾರದಲ್ಲಿ ನಮ್ಮ ವೈದ್ಯರೇ ತಮ್ಮ ಹತ್ರ ಖುದ್ದಾಗಿ ಮಾತನಾಡ್ತಾರೆ. ತಮಗೆ ಆಗ ಔಷಧಿಗಳನ್ನು, ಆಹಾರ ಔಷಧಿಗಳನ್ನು, ಪುಸ್ತಕಗಳನ್ನು ತಮ್ಮ ಅಡ್ರೆಸ್ಸಿಗೆ ಕಳಿಸ್ಲಿಕ್ಕೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಮಸಲ್ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ನಮಗೆ ಸಾಕಷ್ಟು ಕ್ಯಾಲ್ಶಿಯಂ ಬೇಕು, ಎಳ್ಳಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಇದೆ. ಒಂದು ಗ್ಲಾಸ್ ಬಿಸಿ ಬಿಸಿ ಹಾಲಿಗೆ ಒಂದು ಚಮಚ ಎಳ್ಳಿನ ಪುಡಿ, ಕಪ್ಪೆ ಎಳ್ಳು ಅಥವಾ ಬಿಳಿ ಎಳ್ಳು, ಹಾಗೆಯೇ ಒಂದು ಚಮಚ ಶುದ್ಧವಾದ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಡೈಲಿ ಕುಡಿತಾ ಬಂದರೆ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ಮಸಲ್ ಕ್ರ್ಯಾಂಪ್ ಆದಾಗ ಐಸ್ ಮಸಾಜನ್ನು ಮಾಡೋದ್ರಿಂದಾಗಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ತಣ್ಣೀರನ್ನು ಹರಿಬಿಡೋದು ಅಥವಾ ತಣ್ಣೀರನ್ನು ಮೇಲೆ ಹಾಕೋದ್ರಿಂದ ಕೂಡ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ರೋಸ್ ಮೆರಿ ಆಯಿಲ್ ಹಾಗೂ ಆಲಿವ್ ಆಯಿಲನ್ನು ಸೇರಿಸಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮಸಲ್ ಕ್ರ್ಯಾಂಪ್ ಕಡಿಮೆ ಮಾಡಲಿಕ್ಕೆ ತುಂಬ ಅನುಕೂಲಕಾರಿಯಾಗುತ್ತೆ. ಒಂದು ಇಡೀ ದಿವಸ ದ್ರವ ಆಹಾರವನ್ನು ಸೇವಿಸುವಂಥದ್ದು, ಬೆಳಗಿಂದ ಸಂಜೆವರೆಗೆ ಜ್ಯೂಸ್ಗಳನ್ನು, ನಿಂಬೆಹಣ್ಣಿನ ರಸವನ್ನು, ಎಳೆನೀರನ್ನು ಕುಡಿತಾ ಬಂದರೆ ಖಂಡಿತವಾಗಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ನಿಮಗೆ ಎಲ್ಲ ಪೋಷಕಾಂಶಗಳು ಈಸಿಯಾಗಿ ದೊರೆಯುತ್ತೆ. ಡೈಜೆಷನ್ ಮಾಡುವ ಬದಲಿಗೆ ಆ ಒಂದು ಶಕ್ತಿ, ಆ ಒಂದು ಮಸಲ್ಸ್ ಕ್ರ್ಯಾಂಪನ್ನು ರಿಪೇರಿ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಹಾಗೂ ಉಪವಾಸ ಚಿಕಿತ್ಸೆ ಭಾಳ ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳ್ತಾ, ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಜನರಿಗೆ ಇದನ್ನು ತಲುಪಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.